ಅಂತ ಇದೆ. ಕನ್ನಡ ಎಕ್ಸಾಮ್ ಕೊಟ್ಟಿದ್ದೀವಿ, ಮ್ಯಾಥ್ಸ್ ಎಕ್ಸಾಮ್ ಈ ಥರ ಆಯಿತು, ನಾ ಕನ್ನಡ ಎಕ್ಸಾಮ್ ಮತ್ತೆ ಕೊಡಬೇಕಾ ಅಂತ ಕೇಳಿದ್ಲು ಒಂದು ಮಗು. ನನ್ನ ಮಗನೂ ಸೆಕೆಂಡ್ ಪಿ ಯು ಸಿ ಇದ್ದಾನೆ, ನಾನು ಒಬ್ಬಳು ತಾಯಿ, ನಂಗೆ ಅರ್ಥ ಆಗುತ್ತೆ ಮಕ್ಕಳ ಮಾನಸಿಕ ಕಂಡೀಷನ್ ಹೇಗಿರುತ್ತೆ ಈ ಟೈಮಲ್ಲಿ ಅಂತ. ಅವರು ಅವರ ಮೂರು ತಾಯಂದಿರು ಸಹ ಅಲ್ಲಿದ್ದರು. ಇವತ್ತು ನಾನು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಸಹ ನಾನು ಸಾಯಂಕಾಲ ಭೇಟಿಯಾಗ್ತೀನಿ. ಸೊ ಸಿ ಇ ಟಿ ಎಲ್ಲ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಎಲ್ಲ ಅವರಿಗೆ ತೊಂದರೆ ಆಗದೆ ಇರೋಂಗೆ ಯಾವುದಾದ್ರೂ ಅವಕಾಶಗಳಿದಾವ ಅದನ್ನೆಲ್ಲ ತಿಳ್ಕೊಳ್ತೇನೆ. ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ಸೂಪರ್ಫಿಷಿಯಲ್ ಮತ್ತು ಡೀಪ್ ವುಂಡ್ ಅಂದರೆ ಆ್ಯಸಿಡ್ ಎರಚಿದಾಗ ಎಷ್ಟು ಒಳಗಡೆ ಅದು ಹೋಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ನಾನಿಲ್ಲಿರೋದು ಆ ಮಕ್ಕಳ ಒಂದು ಮನೋಬಲ ಹೆಚ್ಚಿಸೋದಕ್ಕೆ, ಅವ್ರ ತಂದೆ ತಾಯಿಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ. ದಟ್ ಆಗಿದೆ, ಇದು ಮುಂದೆ ಸರ್ಕಾರದಿಂದ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಏನೇನು ಅವರಿಗೆ ಸಿಗಬೇಕು ಅದನ್ನು ಆ ಟೈಮಿಗೆ ಕೊಡಿಸಿ ಆ ಮಕ್ಕಳ ಒಂದು ಚಿಕಿತ್ಸೆ ಪೂರ್ಣ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ ಆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಸೊ ಮಿಕ್ಕಿದ್ದು ನೀವೇ ಡಾಕ್ಟ್ರ್ ನಾನು ಮಾತಾಡಿದೆ, ದಿನೇಶ್, ಡಾಕ್ಟರ್ ದಿನೇಶ್ ಅಂತ. ಅವರು ನಂಗೆ ಹೇಳಿದ್ರು ಅಂದರೆ ಈಗ ಅದೇ ಕ್ಲೀನಿಂಗ್, ಆ ಆ್ಯಸಿಡ್ ವುಂಡ್ನೆಲ್ಲ ಕ್ಲೀನ್ ಮಾಡೋದು, ಆ್ಯಂಟಿಬಯೋಟಿಕ್ಸು ಮತ್ತು ಸಲೈನು ಇದೆಲ್ಲ ನಾರ್ಮಲ್ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. 2 ವಾರಗಳ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಮಕ್ಕಳಿಗೆ. ನಾಟ್ ಫಾರ್ ಆಲ್ ದ 3, ಫಾರ್ ದ 2 ಅಂದರೆ ಇಬ್ಬರು ಮಕ್ಕಳಿಗೆ ಮಾಡಬೇಕಾಗತ್ತೆ. ಇನ್ನೊಂದು ಮಗುಗೆ ಸ್ವಲ್ಪ ಇದೆ, ದಟ್ ದೇ ಡಿಪೆಂಡ್ಸ್ ಹೀಲಿಂಗ್ ಟೈಮಲ್ಲಿ ದೇ ವಿಲ್ ಕಮ್ ಟು ನೋ. ಅದು ಆ್ಯಕ್ಚುಲಿ ಅವನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕ್ಯಾರಿ ಮಾಡಿದಾನಂತೆ. ಇಲ್ಲದೇ ಇದ್ರೆ ಬಾಟಲಲ್ಲಿ ಕ್ಯಾರಿ ಮಾಡಿದರೆ ಅದು ಡೀಪ್ ವುಂಡ್ಸ್ ಆಗ್ತಿತ್ತು. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆ್ಯಸಿಡ್ ಕ್ಯಾರಿ ಮಾಡಿರೋದ್ರಿಂದ ಅದರದ್ದು ಕಾನ್ಸಂಟ್ರೇಷನ್, ದಟ್ ಎಫೆಕ್ಟ್ ಹ್ಯಾಸ್ ಕಮ್ ಡೌನ್. ಸೊ ಹಾಗಾಗಿ ಆ ಮಕ್ಕಳು ಬಚಾವ್ ಆಗಿದ್ದಾರೆ. ದಟ್ ಈಸ್ ದ ಥಿಂಗ್. ಅಂದರೆ 2 ವೀಕ್ಸ್ ನಂತರ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ. ನೌ ದೇ ಆರ್ ಇನ್ ಅ ಹೀಲಿಂಗ್, ಈಗ ಹೀಲ್ ಆಗ್ತಾ ಇದೆ. ಆ ಮಕ್ಕಳ ನಗು ಅಳು ಎರಡು ನಾನು ನೋಡಿದೆ. ಆದರೆ ಮೆಚ್ಕೋಬೇಕು, ಅವ್ರಿಗೆ ಮನಸ್ಥೈರ್ಯ ಇದೆ. ಆ್ಯಂಡ್ ಅವರನ್ನು ಅವ್ರು ಕೇಳಿದ್ದು ನಾವು ಮತ್ತೆ ಕನ್ನಡ ಎಕ್ಸಾಮ್ ಕೊಡಬೇಕಾ, ಇಲ್ಲ ಇಲ್ಲ ಕೊಡೋಂಗಿಲ್ಲ, ನೀವು ಏನು ಕೊಟ್ಟಿಲ್ಲ ಅದೇ ಕೊಡಬೇಕು, ಆ್ಯಂಡ್ ಇಟ್ ವಿಲ್ ಬಿ ಡನ್, ಡೋಂಟ್ ವರಿ ಅಂತ ಹೇಳಿದ್ದೇನೆ. ಈಗ ನಾನು 12:30 ಡಿ ಸಿ ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದಿದ್ದೀನಿ. ಸೊ ಅದಾದಮೇಲೆ ಐ ವಿಲ್ ಬ್ರೀಫ್ ಯು ರಿಗಾರ್ಡಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲ ಇಲ್ಲ, ನಾವು ಹಂಗೆಲ್ಲ ಕೇಳೋಕ್ಕೂ ಸಾಧ್ಯ ಇಲ್ಲ ಅಲ್ಲ. ಸರ್ಕಾರ ಈಗ ಇಮಿಡಿಯೇಟ್ಲಿ ಒಂದು 4 ಲ್ಯಾಕ್ಸ್ ಇಮಿಡಿಯೇಟ್ಲಿ ಅವರಿಗೆ ಕಾಂಪನ್ಸೇಷನ್ ಸಿಗತ್ತೆ, ವಾಟ್ ಎವರ್ ಅವ್ರು ಇದಕ್ಕೆ ಪರ್ ಪರ್ಸನ್ ಈಚ್ ಪರ್ಸನ್ 4 ಲಕ್ಷಗಳು. ಅದಾದಮೇಲೆ 20 ಲಕ್ಷ ತನ ಸರ್ಜಿಕಲ್ ಕರೆಕ್ಷನ್, ಕರೆಕ್ಟಿವ್ ಸರ್ಜರೀಸ್ಗೆ, ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಅಂದರೆ ಅಷ್ಟು ಹಣನ ಡಿಪೆಂಡಿಂಗ್ ಆನ್ ದ ಟ್ರೀಟ್ಮೆಂಟ್ ಇಟ್ ವಿಲ್ ಬಿ ರಿಲೀಸ್ಡ್. ಸೊ ಆ ಯಾವುದು ವ್ಯವಸ್ಥೆ ಒಂದು ಇಷ್ಟು ಆ ಕಡೆ ಈ ಕಡೆ ಹೋಗ್ಕೊಡ್ದು ಸಂಪೂರ್ಣವಾಗಿ ಅವ್ರಿಗೆ ಸಿಗೋ ಅಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕು ಆ್ಯಂಡ್ ಮಾಡ್ತಾರೆ, ನಾನಿದ್ದೀನಿ. ಸೊ ಸರ್ಕಾರದಿಂದ ಆ ಟೈಮ್ಗೆ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ. 4 ಲ್ಯಾಕ್ ಇಮಿಡಿಯೇಟ್ಲಿ ದೇ ವಿಲ್ ಗಿವ್ ದ ಕಾಂಪನ್ಸೇಷನ್. ಯು ಸಿ 4 to 8 lakhs ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಆ್ಯಸಿಡ್ ಬರ್ನ್, ಯಾ ದೇ ವಿಲ್ ಗಿವ್ ಇಟ್. ಆ್ಯಂಡ್ ದೆನ್ ಫಾರ್ ಕರೆಕ್ಟಿವ್ ಸರ್ಜರೀಸ್ ಇದು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.